18 ಇಯರ್ಸ್. ಚಿಗರು ಬರೀ ಮೇಕಪ್ ತುಂಬಿಕೊಂಡಿದೆ. ಎಂತಹ ಗ್ರೇಟ್ ತಂದೆಯವರು, ತನ್ನ ಮಗನಿಗೋಸ್ಕರ ಅಷ್ಟೊತ್ತಿಂದ ಹುಡುಗಿನ ಹುಡುಕ್ತಾನೆ ಇದ್ದಾರೆ, ಅವನ್ ಮದುವೆ ಆದಂಗೇನೆ. ಸ್ವಲ್ಪ ಅವರೇಜ್ ಆಗಿದ್ದಾಳೆ. ಲೈಫ್ ಕೊಡೋಣ ಅಂದ್ರೆ 23-25 ವರ್ಷದೊಳಗೆ ಇರ್ಬೇಕಂತೆ ಹುಡುಗರು. ನನಗೇನಂತ ವಯಸ್ಸಾಗಿಲ್ಲ, ಕೇವಲ 15-45 ಅಷ್ಟೇ. ನಾನಾದ್ರೂ ಇವ್ರಿಗೆ ಹೆಲ್ಪ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ನಾನು ತುಂಬಾ ಹೊತ್ತಿಂದ ಗಮನಿಸ್ತಾನೆ ಇದ್ದೀನಿ, ಫೋಟೋಗಳ ಮೇಲೆ ಕೈ ಆಡಿಸ್ಕೊಂಡೆ ವಧುನ ಹುಡುಕ್ತಾ ಇದ್ದೀರಾ. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಸರ್. ಸರ್ ನಿಮ್ಮಂತವ್ರು ಸರ್ ನಮಗೆ ಬೇಕಾಗಿರೋ. ನಮ್ಮ ಕೆಲಸನೇ ಹೆಲ್ಪ್ ಮಾಡೋದು ಸರ್. ಥ್ಯಾಂಕ್ ಯು ಸರ್. ಇವಾಗ ಹೇಳಿ, ನಿಮ್ಮ ಮಗ ನೋಡೋಕೆ ಹೇಗಿದ್ದಾನೆ? ಕ್ವಾಲಿಫಿಕೇಶನ್, ಡಿಗ್ರಿನ, ಬಿಇನ, ಡಾಕ್ಟ್ರಾ, ನಿಮ್ದು ಬಾಡಿಗೆ ಮನೆನಾ, ಸ್ವಂತ ಮನೆನಾ, ಮನೇಲಿ ಅತ್ತೆ ಇದ್ದಾರಾ ಇಲ್ವಾ, ಗೌರ್ಮೆಂಟ್ ಜಾಬಾ ಅಥವಾ ಪ್ರೈವೇಟ್ ಜಾಬಾ, ನಿಮ್ ಹುಡುಗ ಹುಡುಗಿನ ಎನಿ ಟೈಮ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದಕ್ಕೆ ಬಿಡ್ತಾರಾ ಬಿಡಲ್ವಾ, ಅಕೌಂಟ್ ತುಂಬಾ ಹಾಗೆ ಜೇಬ್ ತುಂಬಾ. ಮದುವೆ ಆಗಕ್ಕೆ ಹುಡುಗಿ ಬೇಕಾಗಿರೋದ್ ನಿಜ, ಆದ್ರೆ ನೀವ್ ಹೇಳ್ತಿರೋದ್ರಲ್ಲಿ ಸ್ಮಾಲ್ ಚೇಂಜ್. ಏನ್ ಸರ್? ಹುಡುಗಿ ಬೇಕಾಗಿರೋದ್ ನನಗೆ, ಪ್ಲೀಸ್ ಹೆಲ್ಪ್ ಮಾಡಿ ಸರ್. ಅಯ್ಯೋ, 18 ವರ್ಷದ ಹುಡುಗಿ ಡೀಟೇಲ್ಸ್ ನೋಡ್ತಿರುವಾಗ್ಲೇ ನಾನು ಅರ್ಥ ಮಾಡ್ಕೋಬೇಕಿತ್ತು. ಬನ್ರಿ ರೀ ಸರ್. ಯಾಕೆ ಸರ್ ಅಷ್ಟೊಂದು ಕೋಪ ಮಾಡ್ಕೊಂತ ಇದ್ದೀರಾ? ನಾವೇನ್ ಮದ್ವೆ ಆಗೋದೇ ಇಲ್ಲಿರೋದ್ ನೋಡಿ. ಒಂದ್ ರೇಂಜ್ಗೆ ಓಕೆ ಸರ್. ಆ ಫೈಲ್ ಅಲ್ಲಿ ಇದಾರಲ್ಲ ಕಿರಣ್ ಪಾಟೀಲ್, ಓಕೆ ನನಗೆ ಇಷ್ಟ ಆಯ್ತು. ಓಕೆ ಹಾ ಸರಿ ಸರ್. ಮಿಸ್ಟರ್ ಕಾರ್ಲ್ಸ್ ಎಲ್ ಕಳ್ದೋಗಿದ್ರೆ? ಒಂದ್ ದೊಡ್ಡ ಡೀಲ್ ಮಾಡಕ್ ಹೋಗಿದ್ದೆ ಅಣ್ಣ. ದೊಡ್ಡ ಡೀಲ್ ಅಂತಂದ್ರೆ ಯಾವ ಟ್ರೈನ್ ಗೂಡ್ಸ್ ತುಡುಗು ಮಾಡಕ್ ಹೋಗಿದ್ಯೋ? ನಾನ್ ಎಂತ ಕುಖ್ಯಾತ ಕಳ್ಳ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಗೊತ್ತಾಯ್ತು ಬಿಡು, ಎಷ್ಟು ದೊಡ್ಡದ ಎಗರ್ಸ್ಕೊಂಡ್ ಬಂದಿದ್ಯಾ ಅಂತ. ಬನ್ರಪ್ಪ ಬನ್ರಪ್ಪ ಬೇಗ. ಈ ಡೇಟಿಂಗ್ ಆ್ಯಪ್ ಅಲ್ಲೂ ಹುಡುಗಿ ಸಿಗ್ತಾ ಇಲ್ವಲ್ಲಪ್ಪ ನನಗೆ. ಪರಮಾತ್ಮ, ಈ ಭೂಮಿ ಮೇಲೆ ಒಂದು ಗಂಡಿಗೆ ಒಂದು ಹೆಣ್ಣು ಸೃಷ್ಟಿಯಾಗಿರುತ್ತೆ ಅಂತ ನಮ್ಮ ತಾತ ಹೇಳ್ತಾ ಇದ್ದ. ನಿನ್ನ ಬತ್ತಳಿಕೆಯಲ್ಲಿ ನನಗಾಗುವಂತ ಹುಡುಗಿ ಯಾರು ಸೃಷ್ಟಿಯಾಗಿಲ್ವ ತಂದೆ. ಇದು ನ್ಯಾಯನ? ತಕ್ಕಡಿ ಸರಿಯಾಗಿ ತೂಗಬೇಕು ಅಂದ್ರೆ ಎರಡು ಕಡೆನೂ ಸಮನಾದ ಭಾರ ಇರಬೇಕು ತಂದೆ. ಬೇಗ ಕಳಿಸಪ್ಪ ಪ್ಲೀಸ್. ಮೇಡಮ್. ಏನ್ ಮೇಡಮ್? ಯಾವನೋ ಕಳ್ಳ ನನ್ ಗಾಡಿನ ಕದ್ದು ಇಲ್ಲಿ ಮಾರೋಗಿದ್ದಾನಂತ ಗೊತ್ತಾಯ್ತು. ಎಲ್ಲೋ ನನ್ ಗಾಡಿ? ಇಲ್ಲಿ ಯಾರು ಬಂದೂ ಇಲ್ಲ, ಯಾವ ಗಾಡಿ ಮಾರು ಇಲ್ಲ ಮೇಡಮ್. ನಿಮಗೆಲ್ಲೋ ಕನ್ಫ್ಯೂಸ್ ಆಗಿರ್ಬೇಕು, ಇದು ಸ್ಕ್ರಾಪ್ ಯಾರ್ಡ್, ಗ್ಯಾರೇಜ್ ಅಲ್ಲ ಮೇಡಮ್. ಏನ್ ಡೌ ಮಾಡ್ತೀಯ ನನ್ ಮಗನೆ? ಸುತ್ತಮುತ್ತ ವಿಚಾರಿಸಿನ ಕಡೆದಾಗಿ ಇಲ್ಲಿ ಬಂದಿರೋದು. ಡಾಕ್ಟರ್ ಗಾಯವಾಸಿ ಆಗ್ಲಿ ಅಂತ ಟ್ರೀಟ್ಮೆಂಟ್ ಕೊಡ್ತಾರೆ, ನಮ್ ಟ್ರೀಟ್ಮೆಂಟ್ ಇಂದ ಆಗೋ ಗಾಯವಾಸಿ ಆಗೋದೇ ಇಲ್ಲ. ಮುಚ್ಕೊಂಡ್ ನನ್ ಗಾಡಿ ಎಲ್ಲಿದೆ ಅಂತ ಹೇಳಿದ್ರೆ ಸರಿ? ಚಲೋ ನನ್ ಗಾಡಿ ಕರೀರು ನಿಮ್ ಓನರ್ನ. ಅಣ್ಣ ಕಾನ್ಸ್ಟೇಬಲ್ ಲೇಡಿ ಕರೀತಾ ಇದಾರೆ, ಬೇಗ ಬನ್ನಿ ಅಣ್ಣ. ಪರಮಾತ್ಮ, ನನ್ನ ಕೂಗು ಇಷ್ಟು ಬೇಗ ಕೇಳಿಸ್ಬಿಡ್ತೇನಪ್ಪ ನಿನಗೆ.